ರತನ್ ಟಾಟಾ ಅವರ ನುಡಿಮುತ್ತುಗಳು. ಓಕೆ, ಕೆಲವೊಂದು ನುಡಿಮುತ್ತುಗಳನ್ನು ಕೂಡ ನಾನು ಆ್ಯಡ್ ಮಾಡಿರ್ತೀನಿ, ನೀವು ಯಾವ್ದು ಬೇಕು ಎಸ್ಸೇದಲ್ಲಿ ಎಲ್ಲಿ ಬೇಕು ಅಲ್ಲಿ ಉದಾಹರಣೆಗಳಾಗಿ ಉಪಯೋಗ ಮಾಡ್ಬೋದು ಫ್ರೆಂಡ್ಸ್. ಆಡು ಮುಟ್ಟದ ಸೊಪ್ಪಿಲ್ಲ, ರತನ್ ನೋಡಿರದ ಉದ್ಯಮವಿಲ್ಲ ಎನ್ನುವ ಮಾತೇ ಇದೆ. ಇದು ಜೀವನದಲ್ಲಿ ಎತ್ತರ ಮಟ್ಟಕ್ಕೆ ಬೆಳೆಯಬೇಕೆಂದರೆ ರತನ್ ಟಾಟಾ ಅವರು ಹೇಳಿದ ಉತ್ತಮ ವಾಕ್ಯಗಳನ್ನು ಪಾಲಿಸಿದವರು ಕೂಡ ಆಗಿದ್ದಾರೆ ಫ್ರೆಂಡ್ಸ್. ಅಂಥ ಕೆಲವೊಂದು ಉತ್ತಮ ವಾಕ್ಯಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಯಾರು ಕಬ್ಬಿಣವನ್ನು ನಾಶ ಮಾಡುವುದಿಲ್ಲ, ಆದರೆ ಅದರ ಸ್ವಂತ ತುಕ್ಕು ಅದನ್ನು ನಾಶ ಮಾಡಬಹುದು. ಅದೇ ರೀತಿ ಯಾವ ಒಬ್ಬ ವ್ಯಕ್ತಿಯನ್ನು ನಾಶ ಮಾಡಲು ಸಾಧ್ಯವಿಲ್ಲ, ಆದರೆ ಅವರ ಮನಸ್ಥಿತಿಯಿಂದ ಅದು ಅವರೇ ನಾಶವಾಗಲು ಸಾಧ್ಯ. ಅವರು ನಕಾರಾತ್ಮಕವಾಗಿದ್ದರೆ ನಕಾರಾತ್ಮಕ ಆಗಿ ಹೋಗ್ತಾರೆ, ಸಕಾರಾತ್ಮಕವಾಗಿದ್ದರೆ ಉದ್ಧಾರನೂ ಕೂಡ ಆಗ್ತಾರೆ ಫ್ರೆಂಡ್ಸ್. ಓಕೆ, ನೋಡಿ, ನಾನು ಯಾವಾಗಲೂ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೇನೆ ಎಂದು ನನಗೆ ಅನಿಸುವುದಿಲ್ಲ. ಓಕೆ, ಆದರೆ ತೆಗೆದುಕೊಂಡ ನಿರ್ಧಾರವನ್ನು ಸರಿಯಾದ ನಿರ್ಧಾರ ಎಂದು ಸಾಬೀತುಪಡಿಸಲು ನಿಷ್ಠೆಯಿಂದ ಪ್ರಯತ್ನಿಸುತ್ತೇನೆ. ನಾವು ಕಾಂಪಿಟೇಟಿವ್ ಎಕ್ಸಾಮ್ IAS ಮಾಡ್ತೀವಿ, KAS ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸೊ ನಿರ್ಧಾರ ತೆಗೆದುಕೊಳ್ಳೋದ್ರಲ್ಲಿ ಸರಿ ತಪ್ಪು ಇರೋದಿಲ್ಲ ಫ್ರೆಂಡ್ಸ್. ನೀವು ಪಾಸ್ ಆದರೆ ನಾನು ಅವತ್ತೇ ಡಿಸೈಡ್ ಮಾಡಿದೆ, ಅವತ್ತೇ ಕಂಪ್ನಿ ಬಿಟ್ಟೆ, ಅವತ್ತೇ ಊರು ಬಿಟ್ಟೆ, ಸೊ ನಾನು ಅದಕ್ಕೆ ಓದಿದೆ ಪಾಸ್ ಆದೆ ಅಂತ ಹೇಳ್ತೀರಿ. ಬಟ್ ನಾಳೆ ಫೇಲ್ ಆದಾಗಲೂ ಕೂಡ ನಾನು ತಗೊಂಡಂಥ ನಿರ್ಧಾರ ತಪ್ಪು ಅನ್ನೋಂಗಿಲ್ಲ. ಓಕೆ, ನೀವು ನೀಗಿಸಬೇಕು ಫ್ರೆಂಡ್ಸ್. ಓಕೆ, ನಿರ್ಧಾರಗಳಲ್ಲಿ ಸರಿ ತಪ್ಪು ಇರೋದಿಲ್ಲ. ನೀವು ಒಂದು ನಿರ್ಧಾರ ತಗೋಬೇಕು, ಅದನ್ನು ಸರಿ ಮಾಡೋ ಥರ ವರ್ಕ್ ಮಾಡಬೇಕು. ಎಲ್ಲಿ ಫೇಲ್ಯೂರ್ ಆಗ್ತಿದ್ದೀನಿ, ಇನ್ನು ಏನು ವರ್ಕ್ ಮಾಡಬೇಕು, ಏನು ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋದ್ರ ಮೇಲೆ ನೀವು ವರ್ಕ್ ಮಾಡಬೇಕು. ಹೀಗೆ ನೀವು ವೇಗವಾಗಿ ನಡೆಯಬೇಕೆಂದರೆ, ನೋಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದನ್ನು, ನೀವು ವೇಗವಾಗಿ ನಡೆಯಬೇಕು ಎಂದರೆ ದಯವಿಟ್ಟು ಒಬ್ಬರೇ ನಡೆಯಿರಿ. ನೀವು ಸಿಕ್ಕಾಪಟ್ಟೆ ವೇಗವಾಗಿ ಹೋಗಬೇಕು ಅಂದರೆ ಒಬ್ಬರೇ ಹೋಗಿ, ಆದರೆ ತುಂಬ ದೂರದವರೆಗೆ ನಡೆಯಬೇಕು ಎಂದುಕೊಂಡರೆ ನೀವು ಇನ್ನೊಬ್ಬರೊಂದಿಗೆ ಹೆಜ್ಜೆ ಹಾಕಬೇಕು. ಅಂದರೆ ಲೈಫ್ ಒಳಗೆ ನೀವು ಮುಂದೆ ಹೋಗಬೇಕು, ಹೆಚ್ಚು ಜನರನ್ನ ಮೀಟ್ ಆಗಬೇಕು, ಹೆಚ್ಚು ಜನರಿಗೆ ಉಪಯೋಗ ಆಗಬೇಕು ಅಂದರೆ ನಿಮಗೆ ತಾಳ್ಮೆ ಅನ್ನೋದು ಇಂಪಾರ್ಟೆಂಟ್ ಫ್ರೆಂಡ್ಸ್. ಹೊಂದಾಣಿಕೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಇನ್ನೊಬ್ಬರೊಂದಿಗೆ ನೀವು ಹೊಂದಾಣಿಕೆ ಗುಣ ಇದ್ದಾಗ ಮಾತ್ರ ನೀವು ಹೆಚ್ಚು ದೂರವನ್ನು ಕ್ರಮಿಸಬಹುದು. ಓಕೆ, ನಿಮ್ಮ ಜೊತೆಗಿರುವವರು ಬೆಳೆಯಲು ಪ್ರೋತ್ಸಾಹ ನೀಡಿ, ಅವರಿಗೆ ಪ್ರಶ್ನೆ ಕೇಳಲು ಅವಕಾಶ ಕೊಟ್ಟು, ಅವರಲ್ಲಿರುವ ಹೊಸ ಐಡಿಯಾಗಳ ಬಗ್ಗೆ ಮುಕ್ತ ಮನಸ್ಸಿನಿಂದ ಚರ್ಚಿಸಲು ಬಿಡಿ. ಹೊಸ ಆಲೋಚನೆಗಳಿಂದ ಮಾತ್ರ ಅದ್ವಿತೀಯವಾದದ್ದನ್ನು ಸಾಧಿಸಲು ಸಾಧ್ಯ. ನೋಡಿ, ಇವತ್ತು ರತನ್ ಟಾಟಾ ಅವರು ಯಂಗ್ ಕಿಡ್ಸ್ ಜೊತೆ ಹೆಚ್ಚು ಫ್ರೆಂಡ್ಶಿಪ್ಪನ್ನು ಮಾಡ್ತಿದ್ರು ಫ್ರೆಂಡ್ಸ್. ಈವನ್ ಶಾಂತನು ಅನ್ನುವಂಥ ಒಬ್ಬ ಯಂಗ್ ಮ್ಯಾನೇಜರ್ನ ಕೂಡ ಇವರು ಅಪಾಯಿಂಟ್ ಮಾಡ್ಕೊಂಡಿದ್ರು. ಅಂದರೆ ನೋಡಿ, ಭಾಳ ಜನ ಏನಂತಾರೆ ಅಂದರೆ, ನನಗೆ ವಯಸ್ಸಾಯಿತು, ನಾನು ಯಂಗ್ ಇದ್ದವ್ರ ಜೊತೆ ಜಾಸ್ತಿ ಮಾತಾಡಿ ಉಪಯೋಗ ಇಲ್ಲ, ಅವ್ರ ಮೆಂಟಾಲಿಟಿನೇ ಬೇರೆ ಇರುತ್ತೆ, ನನ್ನ ಮೆಂಟಾಲಿಟಿನೇ ಬೇರೆ ಇರುತ್ತೆ ಅನ್ನುವಂಥ ಮನೋಭಾವ ಎಷ್ಟೋ ಇದೆ ಫ್ರೆಂಡ್ಸ್. ಬಟ್ ಇವ್ರೇನು ಹೇಳ್ತಾ ಇದ್ರು ಅಂದರೆ, ಯಂಗ್ ಇದ್ದವ್ರ ಜೊತೆಗೆ ನೀವು ಸ್ವತಂತ್ರ ಕೊಡಬೇಕು, ಅವರಿಗೆ ಮಾತಾಡಲಿಕ್ಕೆ ಪರ್ಮಿಷನ್ ಕೊಡಬೇಕು ಅವ್ರು ಮಾತಾಡಿದಾಗ. ಸೊ ಆವಾಗ ಮಾತ್ರ ನಿಮಗೂ ಕೂಡ ಹೊಸದನ್ನು ಕಲೀಲಿಕ್ಕೆ ಸಾಧ್ಯ. ಯಂಗ್ ಮೈಂಡಲ್ಲಿ ಹೊಸತನಗಳು ಬರ್ತಾ ಇರ್ತವೆ, ಹೊಸ ವಿಚಾರಗಳು ಬರ್ತಾ ಇದ್ದಾವೆ, ಆವಾಗ ಮಾತ್ರ ನಾವು ಹೊಸ ದೊಡ್ಡದೇನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತುಗಳನ್ನು ಇವ್ರು ಹೇಳಿದ್ದಾರೆ ಫ್ರೆಂಡ್ಸ್. ಸಿ, ಸಚ್ ಅನ್ ನಾಲೆಜಬಲ್ ಥಾಟ್ಸ್ಗಳನ್ನು ಇವರು ಶೇರ್ ಮಾಡಿದ್ದಾರೆ. ಓಕೆ, ಸೊ ನೆಕ್ಸ್ಟ್, ನಮ್ಮ ಜೀವನದ ರೇಖೆಯು ಸದಾ ಏರಿಳಿತ ಕಾಣುತ್ತಲೇ ಇರಬೇಕು. ಓಕೆ, ವೆರಿ ಇಂಪಾರ್ಟೆಂಟ್. ಒಂದು ವೇಳೆ ಅದು ನೇರವಾಗಿ ಒಂದೇ ದಿಕ್ಕಿನಲ್ಲಿ ಚಲಿಸುತ್ತಿದೆ ಎಂದರೆ ನಾವು ಸತ್ತಿದ್ದೇವೆ ಎಂದರ್ಥ. ಓಕೆ, ಹಾಗೆ ECGಯಲ್ಲಿ ನೇರವಾಗಿ ಗೆರೆಗಳು ಬಂದರೆ ಸಾವು ಪಕ್ಕ ಎಂದರ್ಥ. ಆದ್ದರಿಂದ ಜೀವನದಲ್ಲಿ ಏರಿಳಿತಗಳು ಇದ್ದಾಗ ಮಾತ್ರ ಉನ್ನತ ಸ್ಥಾನಗಳನ್ನು ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ನೆಕ್ಸ್ಟ್ ನೋಡಿ, ಅಡ್ಡದಾರಿ ಹಿಡಿದು ಯಶಸ್ಸು ಕಂಡ ವ್ಯಕ್ತಿಯನ್ನು ಇಷ್ಟಪಡಬಹುದು, ಆದರೆ ಆತನನ್ನು ಎಂದಿಗೂ ಕೂಡ ಗೌರವಿಸುವುದಿಲ್ಲ. ಅಡ್ಡದಾರಿ ಅಡ್ಡದಾರಿನೇ ಆಗಿರುತ್ತೆ ಫ್ರೆಂಡ್ಸ್. ಇನ್ನೊಬ್ಬರಿಗೆ ಮೋಸ ಮಾಡಿ ಅಥವಾ ಇನ್ನೊಬ್ಬರಿಗೆ ದೋಖ ಕೊಟ್ಟು ನಾವು ಏನೇ ಎಷ್ಟೇ ಯಶಸ್ವಿ ಆದರೂ ಲಾಸ್ಟ್ಗೆ ಅದರಿಂದ ಉಪಯೋಗ ಆಗೋದಿಲ್ಲ ಅಂತ ಕೂಡ ಹೇಳ್ತಾರೆ. ನೆಕ್ಸ್ಟ್, ಜನರು ನಿಮ್ಮ ಕಡೆ ಎಸೆಯುವ ಕಲ್ಲುಗಳನ್ನು ನೀವು ತಾಳ್ಮೆಯಿಂದ ಸಂಗ್ರಹಿಸಿ ಮುಂದೆ ಮನೆ ಕಟ್ಟುವಾಗ ಅವುಗಳೇ ಉಪಯೋಗಕ್ಕೆ ಬರುತ್ತವೆ. ಅಂದರೆ ಯಾರಾದರೂ ನಿಮಗೆ ಕ್ರಿಟಿಸಿಸಮ್ ಮಾಡಿದರೆ, ಯಾರಾದರೂ ನಿಮ್ಮನ್ನು ಬೈದರೆ, ಯಾರಾದರೂ ನಿಮ್ಮನ್ನು ನೆಗೆಟಿವ್ ಆಗಿ ಏನಾದರೂ ಅಂದರೆ ಅದನ್ನು ಒಪ್ಕೊಳ್ಳೋದನ್ನು ಕಲಿಬೇಕು ಫ್ರೆಂಡ್ಸ್. ಓಕೆ, ಅದನ್ನು ಒಪ್ಕೋಬೇಕು ಆ್ಯಂಡ್ ಅದನ್ನು ನೀವು ಉಪಯೋಗ ಮಾಡ್ಕೋಬೇಕು ಒಳ್ಳೆಯ ರೀತಿಯಲ್ಲಿ. ಜೀವನದಲ್ಲಿ ಯಾವುದೇ ರಿಸ್ಕ್ ತೆಗೆದುಕೊಳ್ಳುವುದಿಲ್ಲ ಎಂದರೆ ಮುಂದೆ ಯಾವುದೇ ಯಶಸ್ವಿ ಕಾಣಲು ಸಾಧ್ಯವಿಲ್ಲ. ರಿಸ್ಕ್, ಕ್ಯಾಲ್ಕುಲೇಟೆಡ್ ರಿಸ್ಕ್, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಈ ವರ್ಷ UPSCಯಲ್ಲಿ ಕ್ವಶನ್ ಕೂಡ ಕೇಳಿದ್ದಾರೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್, ನಿಮ್ಮ ಕೆಲಸ ಹಾಗೂ ಖಾಸಗಿ ಜೀವನ ಇವೆರಡನ್ನೂ ಕೂಡ ಅರ್ಥಪೂರ್ಣವಾಗಿ ನಿಭಾಯಿಸಿಕೊಂಡು ಹೋಗುವುದು ಹೇಗೆ ಎಂಬುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಏಕೆಂದರೆ
ಅವೆರಡೂ ಒಂದಕ್ಕೊಂದು ಪೂರಕವಾಗಿವೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ನಿಮ್ಮ ಖಾಸಗಿ ಜೀವನ ಮತ್ತು ನಿಮ್ಮ ಬಿಸ್ನೆಸ್, ನಿಮ್ಮ ಕೆಲಸ ಎರಡೂ ಕೂರ್ನು ನೀವು ಬ್ಯಾಲೆನ್ಸ್ ಮಾಡೋದನ್ನು ಕಲಿಬೇಕು. ಬಿಕಾಸ್ ಬೇರೆ ಬೇರೆಯವರ ಎಕ್ಸ್ಪೀರಿಯೆನ್ಸ್ ಬೇರೆ ಬೇರೆ ಥರ ಇದೆ, ನೀವೇ ಕಂಡುಹಿಡಿಬೇಕು. ನೆಕ್ಸ್ಟ್, ನೀವು ಯಾರೊಂದಿಗಾದರೂ ವ್ಯವಹರಿಸುವಾಗ ಅವರನ್ನು ಗೌರವಿಸುವುದು ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಅವರಲ್ಲಿ ಸಹಾನುಭೂತಿಯನ್ನು ಹೊಂದಿದವರನ್ನು ಹೊಂದುವುದನ್ನು ಬಿಡಬೇಡಿ, ಅವ್ರ ಮೇಲೆ ಗೌರವ ಇಡೋದನ್ನು ಬಿಡಬೇಡಿ. ಅವುಗಳೇ ನಿಮ್ಮ ಏಳಿಗೆಗೆ ದಾರಿದೀಪವಾಗ್ತವೆ. ಓಕೆ, ಸಹಾನುಭೂತಿ, ಕಂಪ್ಯಾಷನ್ ಇರಬೇಕು ಫ್ರೆಂಡ್ಸ್. ಓಕೆ, ನೋಡಿ ಇವರು ಎಂಥ ಪ್ರಿನ್ಸಿಪಲ್ಸ್ಗಳನ್ನು ನಮಗೆ ಹೇಳೋಗಿದ್ದಾರೆ. ವಿಶ್ವದ ಅತ್ಯಂತ ಪ್ರಭಾವಿ ಕೈಗಾರಿಕೋದ್ಯಮಗಳಲ್ಲಿ ಒಬ್ಬರಾದರೂ ಕೂಡ ರತನ್ ಟಾಟಾ ಮಾತ್ರ ಯಾವತ್ತೂ ಕೂಡ ಸಿಂಪಲ್ ಜೀವನವನ್ನೇ ಮಾಡಿದ್ದು ಫ್ರೆಂಡ್ಸ್. ಸೊ ಇವರು ಬ್ರಿಜ್ ಕ್ಯಾಂಡಿ ಆಸ್ಪತ್ರೆಯೊಳಗೆ ಇತ್ತೀಚೆಗೆ ನಿಧನರಾದರು. ಸೊ 100ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ, 100ಕ್ಕೂ ಹೆಚ್ಚು ದೇಶಗಳಲ್ಲಿ, 30ಕ್ಕೂ ಹೆಚ್ಚು ಕಂಪನಿಗಳನ್ನು ಹೊಂದಿದರೂ ಕೂಡ ಇವರು ಸರಳ ಜೀವನವನ್ನೇ ಅನುಸರಿಸ್ತಾ ಬಂದಂಥ ಒಬ್ಬ ಮಹಾನ್ ಪುರುಷ ಇವತ್ತು ನಮ್ಮನ್ನು ಆಗಲಿದ್ದು ಒಂದು ದುಃಖದ ಸಂಗತಿ. ಆದರೆ ಇವರು ಹೇಳಿದಂಥ ಮಾತುಗಳಿಂದ, ಇವರ ಆಲೋಚನಾ ಕ್ರಮದಿಂದ ನಾವೆಲ್ಲರೂ ಇನ್ಸ್ಪೈರ್ ಆಗೋಣ, ಈ ದೇಶವನ್ನು, ನಮ್ಮ ಫ್ಯಾಮಿಲಿಯನ್ನು ಮತ್ತು ನಮ್ಮ ಸಮಾಜವನ್ನು ಬೆಟರ್ ಪ್ಲೇಸ್ ಆಗಿ ಮಾಡೋಣ. ಇದಕ್ಕಾಗಿ ನಾವು ಇದರಿಂದ ಏನು ತೊಗೊಂಡಿದ್ದೀವೋ ಅದಕ್ಕಿಂತನೂ ಜಾಸ್ತಿ ಕೊಡಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನಿಸೋಣ ಅಂತ ನನಗನ್ಸುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸೊಂದಿಗೂ ಕೂಡ ಶೇರ್ ಮಾಡಿ, ಹೆಚ್ಚು ಹೆಚ್ಚು ಜನರಿಗೆ ಇದರಿಂದ ಉಪಯೋಗ ಆಗಲಿ ಅಂತ ನನಗನ್ಸುತ್ತೆ ಫ್ರೆಂಡ್ಸ್. ಬಾಯ್ ಬಾಯ್, ಟೇಕ್ ಕೇರ್.